ನ್ಯೂಸ್4ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಪಿಡೋ ಬೈಕ್ ಸವಾರನ ಮೇಲೆ ಸುಳ್ಳು ಕೇಸ್ ಹಾಕಿದ್ರ ನಟಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ರು ನಟಿ. ಈ ಸಂಬಂಧ ಸ್ಪಷ್ಟನೆ ನೀಡಿದ್ದಾರೆ ಡಿಸಿಪಿ ಭೀಮಾಶಂಕರ್ ಗುಳೆ. महिले रैपिडो बाइक बुक आमले कैंसल आ व्यक्ति अलग बंद यावदे पुरावे इल्ला सुल्लु केस गोत्ता डीसीपी भीमाशंकर गुळे याव कारण के सुल्लु दूर दाखलिसिद्रो गोत्तिल्ल बुक जाग के रैपिडो बाइक बंदिल्ल पूर्व विभाग डीसीपी भीमाशंकर गुळे स्पष्टनेयन्न कोट्टिद्दारे. नटी कम मॉडल एन प्रकरण दाखलिसिद्रल्ल रैपिडो बाइक सवार न मेले सुल्लु केस न हाकिद्रु. ई प्रकरण के संबंध पट्ट हागे डीसीपी भीमाशंकर निम क्रेडिट स्कोर कड़मे इद्रे बैंक साल इरलि मद्वे आगक हुडुगी कूड कोडल्ल. क्रेडिट स्कोर इंप्रूव माड्कोबेका फ्रीडम आप अन्न ईगले डाउनलोड माडि. गुळेद स्पष्टनेयन्न कोट्टिद्दारे. हेण्णूरु पोलीस ठाणेयल्लि दूरन्न दाखलिसिद्लु नटि. महिळे रैपिडो बाइक अन्न बुक माडि क्यान्सल माडिदाळे. आ व्यक्ति अल्लि बंदिद्दक्के यावुदे पुरावे इल्ल हागागि इदु सुळ्ळु केस अन्नोदु गोत्ताग्ता इदे अंत डीसीपी स्पष्टने कोट्टिद्दारे. यह रैपिडो बाइक बुक तदनंतर कैंसल सो आ व्यक्ति यार मेले कंप्लेंट आ व्यक्ति अल्ली बंद नमें यदे पुरावे सो सद्य तनिखे प्रकार इलीवर्गू नमें कण बंद आ व्यक्ति अल्ली होगी मेलनोट के वो सुु कंप्लेंट इलीवर्गू नम तनिखे गंत अंश आरतक अंशू मेलनोट के नमें कंड बंदे ना आरोपिया ना ठानी अरेस्ट ಮಾಡಲಿಕ್ಕೆ ಹೋಗಿಲ್ಲ. ಸೋ ಹಾಗಾಗಿ ಅವರಿಗೆ ಪೊಲೀಸರ ಮೇಲೆ ಬೇಜಾರು ಇರಬಹುದು. ಹಾಗಾಗಿ ಈ ರೀತಿ ಆಪಾದನೆಗಳನ್ನು ಮಾಡ್ತಾ ಇರಬಹುದು. ಆದಾಗ್ಯೂ ಕೂಡ ನಾನು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಎಸಿಪಿ ಅವರಿಗೂ ಕೂಡ ಇದನ್ನ ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ. ತನಿಖೆಯನ್ನು ಸೂಪರ್ವೈಸ್ ಮಾಡಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ನಟಿ ದೂರನ್ನ ದಾಖಲಿಸಿರ್ತಾರೆ. ರಾಪಿಡೋ ಬೈಕ್ ಸವಾರನ ಮೇಲೆ ಕೇಸ್ ಹಾಕಿದ್ರು ನಟಿ. ಲೈಂಗಿಕ ಕಿರುಕುಳದ ದೂರನ್ನ ನಟಿ ಹಾಗೆ ಮಾಡೆಲ್ ಆಗಿರುವಂತ ಈ ಯುವತಿ ಕೊಟ್ಟಿರ್ತಾರೆ. ಆದರೆ ತನಿಖೆ ವೇಳೆ ಯಾವುದೇ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ. ಮಹಿಳೆ ರಾಪಿಡೋ ಬೈಕ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಆ ವ್ಯಕ್ತಿ ಅಲ್ಲಿಗೆ ಬಂದಿದ್ದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಪೊಲೀಸ್ ತನಿಖೆ ವೇಳೆ ನಟಿಯ ಈ ಒಂದು ನಾಟಕ ಪತ್ತೆಯಾಗಿರುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ರಾಪಿಡೋ ಬೈಕ್ ಅನ್ನು ಬುಕ್ ಮಾಡಿ ಆನಂತರ ಆ ಯುವತಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಆ ರಾಪಿಡೋ ಬೈಕ್ ಸವಾರ ಅಲ್ಲಿಗೆ ಬಂದಿರೋದಕ್ಕೆ ಯಾವುದೇ ರೀತಿಯಾದಂತ ಪುರಾವೆ ಸಿಕ್ಕಿಲ್ಲ. ಅದಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಂಡ ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ರಾಪಿಡೋ ಬೈಕ್ ಸವಾರನ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನ ಹಾಕಿದ್ರು ನಟಿಕ ಮಾಡೆಲ್. ಆದರೆ ಈಗ ಪ್ರಕರಣದ ತನಿಖೆ ಮಾಡಿದಂತ ಪೊಲೀಸರಿಗೆ ಇದೊಂದು ಸುಳ್ಳು ಕೇಸ್ ಅನ್ನುವಂತದ್ದು ಗೊತ್ತಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಪಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟರು. ಸೋಮೇಮಳಲಿ, ನವೆಂಬರ್ ಈ ಒಂದು ಕಳೆದ ತಿಂಗಳ 30ನೇ ತಾರೀಕು ಸಹನಟಿ ಹಾಗೂ ಮಾಡೆಲ್ ಆಗಿರುವಂತ ಯುವತಿ ರಾಪಿಡೋ ಬೈಕ್ ಸವಾರ ಲೈಂಗಿಕ ದೌರ್ಜನ್ಯನ ಅಂತ ಮಾಡಿದನೆ ಅಂತ ಹೇಳಿ ಆರೋಪ ಮಾಡಿ ಗಂಭೀರವಾದಂತ ಆರೋಪವನ್ನ ಮಾಡಿ ಹೆಣ್ಣೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪ್ರಕರಣದ ಬೇರೆ ಒಂದು ಆಯಾಮವನ್ನ ಪಡೆಕೊಳ್ತಾರೆ ಅಂತ ಅದಕ್ಕೆ ಸ್ಪಷ್ಟನೆಯನ್ನ ಕೂಡ ಈಗ ಡಿಸಿಪಿ ಭೀಮಶಂಕರ್ ಗುಳೆದವರು ಕೂಡ ನೀಡಿರುವಂತದ್ದು ಇದೊಂದು ಫಾಲ್ಸ್ ಕೇಸ್ ಅನ್ನೋದರ ಬಗ್ಗೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಕೂಡ ಏನು ದೂರಿನಕ್ಕೆ ಸಂಬಂಧಪಟ್ಟಂತೆ ಅವರು ಟವರ್ ಲೊಕೇಶನ್ ಆಗಿರಬಹುದು ಮತ್ತೆ ರಾಪಿಡ್ ಎಲ್ಲ ಲೊಕೇಶನ್ ಎಲ್ಲ ಕೂಡ ಟ್ರ್ಯಾಕ್ ಮಾಡಿದ್ದಾರೆ. ಆದ್ರೆ ಅವರು ಬುಕ್ ಮಾಡಿದಂತ ಲೊಕೇಶನ್ ಮತ್ತೆ ಅವರು ಆತ ಕ್ಯಾನ್ಸಲ್ ಮಾಡಿರುವಂತದ್ದು ಕೂಡ ಎಲ್ಲ ಪ್ರತಿಯೊಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದಂತ ಹಿಂತಿನಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಯುವತಿ ಇದ್ದಂತ ಲೊಕೇಶನ್ ಗೆ ರಾಪಿಡೋ ಬೈಕ್ ಸವಾರ ಕೂಡ ಆ ಲೊಕೇಶನ್ ಗೆ ಬಂದಿರಲಿಲ್ಲ. ಬುಕ್ ಮಾಡಿರೋದು ನಿಜ ಮತ್ತೆ ಆ ಬುಕ್ ಮಾಡಿರೋದನ್ನ ಆ ಯುವತಿ ಕ್ಯಾನ್ಸಲ್ ಮಾಡಿದಾಳೆ. ಕ್ಯಾನ್ಸಲ್ ಮಾಡಿದಂತ ಬಳಿಕ ಈ ರೀತಿಯ ಒಂದು ದೂರನ್ನ ಲೈಂಗಿಕ ದೌರ್ಜನ್ಯವನ್ನ ಎಸ್ಕಿದ್ದಾನೆ ಸವಾರ ಅಂತ ಹೇಳಿ ಜೊತೆಗೆ ಕಂಪನಿಯದ ಕೂಡ ದೂರನ್ನ ಕೊಟ್ಟಿದ್ರು. ಈ ಒಂದು ದೂರು ಈಗ ಸದ್ಯಕ್ಕೆ ಅದು ಯಾವುದೇ ರೀತಿ ಆರೋಪವನ್ನು ಮಾಡುವಂತದ್ದು ಯಾವುದೇ ರೀತಿ ಆ ಒಂದು ಘಟನೆ ನಡೆದಿಲ್ಲ. ಮತ್ತೆ ಈ ಒಂದು ಸುಳ್ಳು ಕೇಸ್ ಕೂಡ ಅವರು ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಈ ರೀತಿ ಬೈಕ್ ಸವಾರನ ಮೇಲೆ ದೂರನ್ನ ಕೊಟ್ಟಿದ್ದಾನೆ ಅದರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೀವಿ. ಆದ್ರೆ ಪ್ರಾಥಮಿಕವಾಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಸಹನಟಿ ಕಮ್ಮ ಮಾಡೆಲ್ ಆಗಿರುವಂತ ಯುವತಿ ನಮಗೆ ಏನು ದೂರನ್ನ ಕೊಟ್ಟಿದ್ರು ಆ ದೂರನ್ನ ನಾವು ಎವಿಡೆನ್ಸ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಲೊಕೇಶನ್ ಆಗಿರಬಹುದು ಮತ್ತೆ ಅವರು ಏನು ಬುಕ್ ಮಾಡಿದ್ದಾರೆ ಮತ್ತೆ ಅವರು ಏನು ಆರೋಪ ಮಾಡಿದ್ದಾರೆ ಯಾವುದಕ್ಕೂ ಕೂಡ ತಾಳೆ ಆಗ್ತಾ ಇಲ್ಲ ಮತ್ತೆ ಸರಿಯಾದಂತ ಸಾಕ್ಷ್ಯಾಧಾರಗಳಿಲ್ಲ. ಈ ನಿಟ್ಟಿನಲ್ಲಿ ಅವರು ಮಾಡಿರುವಂತ ಮೊದಲನೇದಾಗಿ ಏನು ಬುಕ್ ಮಾಡಿದ್ದಾರೆ ಬುಕ್ ಮಾಡಿದಂತ ರಾಪಿಡೋ ಬೈಕ್ ಸವಾರ ಕೂಡ ಆ ಲೊಕೇಶನ್ ಗೆ ಬರಬೇಕಾಗಿತ್ತು. ಆದ್ರೆ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಆ ಬೈಕ್ ಸವಾರ ಬೇರೆ
ಲೊಕೇಶನ್ ಅಲ್ಲಿ ಇದ್ದ ಮತ್ತೆ ಅನಂತರ ಅವರು ಮಾಡಿದಂತ ಸಮಯ ಏನಿದೆ ಆಟೋ ಏನು ಎಫ್ ಆರ್ ಅಲ್ಲಿ ಉಲ್ಲೇಖ ಮಾಡಿದರೆ ಸಮಯದಲ್ಲಿ ನಮಗೆ ಈ ಆನ್ ದ ವೇಲ್ ಹೋಗಬೇಕ ಸಂದರ್ಭದಲ್ಲಿ ಆ ರೋಡ್ ಅಲ್ಲಿ ಇರ್ತಿ ಲೈಂಗಿಕ ದೌರ್ಜವನ್ನ ಮಾಡಿದ್ರು ಅಂತ ಏನು ಅಲಿಗೇಷನ್ ಮಾಡಿದ್ರು ಅದೆಲ್ಲವನ್ನ ಕೂಡ ಅವರು ಏನು ಒಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಈ ಒಂದು ಆರೋಪ ಎಲ್ಲ ಕೂಡ ನಿರಾಧಾರವಾಗಿರುವಂತದ್ದು ಮತ್ತೆ ಈ ಆರೋಪಕ್ಕೆ ಪುಷ್ಟಿ ಕೊಡುವಂತದ್ದು ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಮತ್ತೆ ಅವರೊಂದು ಸುಳ್ಳು ದೂರನ್ನ ಇಲ್ಲಿ ದಾಖಲು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸಿಪಿ ಅವರು ಕಂಪ್ಲೇಂಟ್ ಅನ್ನ ಅಂದ್ರೆ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ಈ ಒಂದು ಪ್ರಕರಣ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಹನಟಿ ಯಾವ ರೀತಿ ಕ್ಲಾರಿಫಿಕೇಶನ್ ಅನ್ನ ಮಾಡ್ತಾರೆ ಮತ್ತೆ ಕಂಪ್ಲೇಂಟ್ ಕೊಟ್ಟಂತ ಬಳಿಕ ಯಾಕೆ ಈ ರೀತಿ ಸುಳ್ಳು ದೂರನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ಪಷ್ಟನೆಯನ್ನ ಕೊಡಬೇಕು. ಸದ್ಯ ಅವರು ಇನ್ವೆಸ್ಟಿಗೇಷನ್ ಇನ್ನು ಮುಂದುವರೆದಿದೆ. ಮುಂದಿನ ಆ ಒಂದು ತನಿಖಾ ಹಂತದಲ್ಲಿ ಈ ಒಂದು ಕೇಸ್ ಯಾವ ಬದ್ಧ ಒಂದು ಆಯಾಮವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕು ಸಮಯಗಳಲ್ಲಿ. ಓಕೆ ಗಂಗಾಧರ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಹೆಂಡತಿ ಕಾಟಕ್ಕೆ ಬೇಸತ್ತು ಗಂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಡೆತ್ ನೋಟ್ ಬರೆದಿಟ್ಟು